ಸ್ಟೂಡೆಂಟ್ಸ್ ನಮಗೆ ಇಶ್ಯೂ ಆಫ್ ಡಿಬೆಂಚರ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ ಸರ್ ಇದೇನ್ ಸರ್ ಡಿಬೆಂಚರ್ಸ್ ಅಂದ್ರೆ ಏನು ಡಿಬೆಂಚರ್ಸ್ ಹೆಂಗ್ ಮಾಡೋದು ಅಂದ್ರೆ ಸೇಮ್ ಶೇರ್ ಕ್ಯಾಪಿಟಲ್ ಹೆಂಗಿರುತ್ತೋ ಹಂಗೆ ಮಾಡೋದು ಶೇರ್ ಶೇರ್ಸ್ ಬದಲು ಡಿಬೆಂಚರ್ಸ್ ಅಂತ ಹಾಕೋದು ಓಕೆನಾ ಇಲ್ಲಿ ಫಸ್ಟ್ ಕ್ವೆಶ್ಚನ್ ಓದೋಣ ಆಮೇಲೆ ಹೇಳ್ಕೊಡ್ತೀನಿ ಹಾನೆಸ್ಟ್ ಕಂಪನಿ ಇಶ್ಯೂಡ್ 10,008% ಡಿಬೆಂಚರ್ಸ್ ಆಫ್ 100 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 5% ಪೇಯಬಲ್ ಆಸ್ ಫಾಲೋಸ್ 10 ರುಪೀಸ್ ಪರ್ ಡಿಬೆಂಚರ್ ಆನ್ ಅಪ್ಲಿಕೇಶನ್ 35 ರುಪೀಸ್ ಪರ್ ಡಿಬೆಂಚರ್ ಆನ್ ಅಲಾಟ್ಮೆಂಟ್ 50 ರುಪೀಸ್ ಡಿಬೆಂಚರ್ಸ್ ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ನೋಡಿ 100 ರೂಪಾಯಿ ಡಿಬೆಂಚರ್ ಗೆ ನಾವು 5% ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದೀವಿ ನೋಡಿ 100 ರುಪೀಸ್ ಅಲ್ಲಿ 5% ಅಂದ್ರೆ ಎಷ್ಟು ಬರುತ್ತೆ ಗೊತ್ತಾ 5 ರುಪೀಸ್ ಬರುತ್ತೆ ಹಾಗಾದ್ರೆ ಒಂದು ಡಿಬೆಂಚರ್ ಇಂದ ದುಡ್ಡು ಎಷ್ಟು ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ 95 ರುಪೀಸ್ ಕಲೆಕ್ಟ್ ಈ 95 ರುಪೀಸ್ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದೀವಿ 10 ರುಪೀಸ್ ಅಪ್ಲಿಕೇಶನ್ ಅಲ್ಲಿ 35 ರುಪೀಸ್ ಅಲಾಟ್ಮೆಂಟ್ ಅಲ್ಲಿ 50 ರುಪೀಸ್ ಫಸ್ಟ್ ಅಂಡ್ ಫೈನಲ್ ಹಾಗಾದ್ರೆ ಇನ್ 5 ರುಪೀಸ್ ಡಿಸ್ಕೌಂಟ್ ಎಲ್ಲಿ ಮಾಡಿದೀವಿ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಮಾಡ್ಕೊಂಡಿದ್ವಿ ಕರೆಕ್ಟಾ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ನಾವು 40 ರೂಪಾಯಿ ಬರಬೇಕಾಗಿತ್ತು 35 ರೂಪಾಯಿ ಇಳಿಸ್ಕೊಳ್ತಾ ಇದ್ವಿ ಓಕೆನಾ ಆಲ್ ಡಿಬೆಂಚರ್ಸ್ ವಾಸ್ ಸಬ್ಸ್ಕ್ರೈಬ್ ಅಂಡ್ ಮನಿ ಡ್ಯೂಲಿ ರಿಸೀವ್ ಪಾಸ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ ಅಪ್ ಟು ದ ಸ್ಟೇಜ್ ಆಫ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಫೈನಲ್ ಕಾಲ್ ಮನಿ ಡ್ಯೂ ವರ್ಗೂ ಮಾತ್ರ ಜರ್ನಲ್ ಎಂಟ್ರಿ ತೋರಿಸಿ ಅಂತ ಹೇಳಿದ್ದಾರೆ ಆರಾಮಾಗಿ ತೋರಿಸೋಣ ಓಕೆನಾ ಈಗ ಫಸ್ಟ್ ಜರ್ನಲ್ ಎಂಟ್ರೀಸ್ ಅಲ್ಲಿ ಮೊದಲನೇ ಜರ್ನಲ್ ಎಂಟ್ರೀಸ್ ಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಏನಿದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 8% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಸರ್ ಇದು 8% ಅಂದ್ರೆ ಏನ್ ಸರ್ ಅಂತ ಹೇಳಿದ್ರೆ ಪಬ್ಲಿಕ್ ಇಂದ ನಾವ್ ಎಷ್ಟು ದುಡ್ಡು ಡಿಬೆಂಚರ್ಸ್ ಇಸ್ಕೊಳ್ತೀವಿ ಪ್ರತಿ ವರ್ಷ ಅವ್ರಿಗೆ 8% ಇಂಟ್ರೆಸ್ಟ್ ಕೊಡ್ಬೇಕು ಕಂಪನಿ ಅರ್ಥ ಆಗ್ತದೆ ಏನ್ ಕೊಡ್ಬೇಕು ಇಂಟ್ರೆಸ್ಟ್ ಅದನ್ನೇ 8% ಡಿಬೆಂಚರ್ಸ್ ಅಂತ ಹೇಳ್ತೀವಿ ಸೊ ಒಟ್ಟು ಡಿಬೆಂಚರ್ಸ್ ಇರೋದೆ ಸಪ್ಪ 10,000 ಡಿಬೆಂಚರ್ಸ್ ಕರೆಕ್ಟಾ 10,000 ಡಿಬೆಂಚರ್ಸ್ ಇಂಟು ಅಪ್ಲಿಕೇಶನ್ ಅಲ್ಲಿ ಇದೆ 10 ರುಪೀಸ್ ಇದೆ ಹಾಗಾದ್ರೆ ಎಷ್ಟು ಬರುತ್ತೆ 1 ಲ್ಯಾಕ್ ಮತ್ತೆ 1 ಲ್ಯಾಕ್ ಕರೆಕ್ಟಾ ಇದಕ್ಕೆ ನರೇಷನ್ ಏನಂತ ಬರೀತೀವಿ ಬೀಯಿಂಗ್ ಡಿಬೆಂಚರ್ ಅಪ್ಲಿಕೇಶನ್ ಮನಿ ರಿಸೀವ್ ಕರೆಕ್ಟಾ ಶೇರ್ ಇರೋ ಜಾಗದಲ್ಲೆಲ್ಲ ಡಿಬೆಂಚರ್ ಹಾಕೋ ಅಷ್ಟೇ ಆಯ್ತಾ ದಯಾನಂದ ಎರಡನೇ ಜರ್ನಲ್ ಎಂಟ್ರಿನ 8% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ಸ್ ಅಕೌಂಟ್ ಏನಿದು 8% ಡಿಬೆಂಚರ್ಸ್ ಅಕೌಂಟ್ ಕ್ಲಿಯರಾ ಅಪ್ಲಿಕೇಶನ್ ಇಂದ ಡಿಬೆಂಚರ್ ಗೆ ಟ್ರಾನ್ಸ್ಫರ್ ಅವಾಗ್ಲೇ ಶೇರ್ ಅಪ್ಲಿಕೇಶನ್ ಇಂದ ಶೇರ್ ಕ್ಯಾಪಿಟಲ್ ಯಾವ ರೀತಿ ಮಾಡಿದ್ವೋ ಹಾಗೆ ಇಲ್ಲಿ ಡಿಬೆಂಚರ್ ಅಪ್ಲಿಕೇಶನ್ ಇಂದ ಡಿಬೆಂಚರ್ಸ್ ಗೆ ಸೇಮ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಆಲ್ ಆಫ್ ಯು ಗಾಟ್ ಇಟ್ ಬೀಯಿಂಗ್ ಡಿಬೆಂಚರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಕ್ಲಿಯರ್ ವೆರಿ ಗುಡ್ ಥರ್ಡ್ ಒನ್ ಅಲಾಟ್ಮೆಂಟ್ ಕರೆಕ್ಟಾ ನೋಡಿ 8% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ನೋಡಿ ಟೋಟಲ್ 10,000 ಡಿಬೆಂಚರ್ಸ್ ಇಶ್ಯೂ ಮಾಡಬಹುದು ಅಲಾಟ್ಮೆಂಟ್ ಅಲ್ಲಿ ನಮಗೆ ದುಡ್ಡು ಬರಬೇಕಾಗಿರೋದು ಎಷ್ಟು 35 ರುಪೀಸ್ ಮಾತ್ರ ಕರೆಕ್ಟಾ 35 ರುಪೀಸ್ ಅಂದ್ರೆ ಎಷ್ಟಾಯ್ತು 3,50,000 ರುಪೀಸ್ ಆಯ್ತು ಕರೆಕ್ಟಾ ಇನ್ 5 ರುಪೀಸ್ ಏನಾಗಿದೆ ಡಿಸ್ಕೌಂಟ್ ಆಗಿದೆ ಅದನ್ನ ಇಶ್ಯೂ ಆಟ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಓಕೆ ಇಶ್ಯೂ ಆಟ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ 10,000 ಇಂಟು 5 ರುಪೀಸ್ ಎಷ್ಟಾಯ್ತು 50,000 ಆಯ್ತು ನಮಗೆ ಲಾಸ್ ಅಲ್ವಾ ಇದು 40 ರೂಪಾಯಿ ಜಾಗದಲ್ಲಿ ಎಷ್ಟು ತಗೊಳ್ತಾ ಇದೀವಿ 35 ರೂಪಾಯಿ ತಗೊಳ್ತಾ ಇದೀವಿ 5 ರೂಪಾಯಿ ಲಾಸ್ ಆಗಿದೆ ಇಷ್ಟನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ 8% ಡಿಬೆಂಚರ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಎಲ್ಲಿ ಮಾಡ್ತೀವಿ 8% ಡಿಬೆಂಚರ್ಸ್ ಕರೆಕ್ಟ್ ಒಟ್ಟು ಎಷ್ಟಾಯ್ತು 4 ಲಕ್ಷ ಬರಬೇಕಾಗಿತ್ತು 3,50,000 ರೂಪಾಯಿ ಮಾತ್ರ ಬಂದಿದೆ ಇನ್ 50,000 ರೂಪಾಯಿ ಡಿಸ್ಕೌಂಟ್ ಇದಕ್ಕೆ ನರೇಷನ್ ಏನಂತ ಬರೀತೀರಾ
being okay na debenture allotment money due allotment money due correct ah ನಾಲ್ಕನೇದು ಲಾಸ್ಟ್ ಇದೆ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಆಕ್ಚುಲ್ ಆಗಿ ಆದ್ರೆ ಕಂಟಿನ್ಯೂ ಮಾಡೋಣ ಓಕೆನಾ ಏನದು ಡಿಬೆಂಚರ್ ಅಲಾಟ್ಮೆಂಟ್ ಡ್ಯೂ ಆಯ್ತು ರಿಸೀವ್ ಮಾಡಿರೋದು ನೋಡ್ಕೋಣ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 8% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಎಷ್ಟಪ್ಪ ಬರ್ಬೇಕಾಗಿರೋದು ಅಲಾಟ್ಮೆಂಟ್ ನಮ್ಗೆ ಬೇಗ ಹೇಳ್ಬೇಕು 3,50,000 ಬರ್ಬೇಕು ಕರೆಕ್ಟಾ ಅದೇ 35 ನಾವು ಅಮೌಂಟ್ ಅಲ್ಲಿ ಹೇಳಬೇಕು ಇದರಲ್ಲಿ ಓಕೆನಾ 3,50,000 ಬಂದಿದೆ ಬೀಂಗ್ ಡಿಬೆಂಚರ್ ಅಲಾಟ್ಮೆಂಟ್ ಮನಿ ರಿಸೀವ್ ಕರೆಕ್ಟಾ ಈಗ ಫಸ್ಟ್ ಅಂಡ್ ಫೈನಲ್ ಕಾಲ್ ಕರೆಕ್ಟಾ ಫಸ್ಟ್ ಅಂಡ್ ಫೈನಲ್ ಕಾಲ್ ಅದನ್ನು ಡ್ಯೂ ಅಂತ ತೋರಿಸೋಣ ಇಲ್ಲಿ ನಿಲ್ಲಿಸ್ಬೇಕಂತೆ 8% ಫಸ್ಟ್ ಅಂಡ್ ಫೈನಲ್ ಕಾಲ್ 8% ಡಿಬೆಂಚರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು 8% ಡಿಬೆಂಚರ್ಸ್ ಅಕೌಂಟ್ ಕರೆಕ್ಟ್ ಸೊ 10,000 ಇಂಟು 50 ರುಪೀಸ್ ಎಷ್ಟಾಯ್ತು 5 lakhs ಆಯ್ತು ಇದನ್ನ ಏನಂತ ಕರಿತೀವಿ ಬೀಯಿಂಗ್ ಡಿಬೆಂಚರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಮನಿ ಡ್ಯೂ ಕರೆಕ್ಟ್ ಏನಪ್ಪ ಇಲ್ಲಿ ನಿಲ್ಸಿ ಅಂತ ಹೇಳಿದ ಲಾಸ್ಟ್ ಜರ್ನಲ್ ಎಂಟ್ರಿ ಏನಪ್ಪ ಕೊಡ್ಬೇಕು ಅಂದ್ರೆ ಎಲ್ಲ ದುಡ್ಡು ಬಂದಿದೆ ಅಂತ ಅನ್ಕೊಳ್ಳಿ ಇದು ಮಾಡಂಗಿಲ್ಲ ಯಾಕೆ ನಾವು ಬಂದಿದೆ ಅಂತ ಏನು ಹೇಳಿಲ್ಲ ದುಡ್ಡು ಎಲ್ಲ ಬಂದ್ಬಿಟ್ಟಿದೆ ಅಂತ ಹೇಳಿ ಆಲ್ ಮನಿ ಡ್ಯೂಲಿ ರಿಸೀವ್ಡ್ ಅಂತ ಹೇಳಿದ ರಿಸೀವ್ಡ್ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 8% ಡಿಬೆಂಚರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟು ದುಡ್ಡು ಬಂದಿದೆ 5 lakhs ಬಂದಿದೆ 5 lakhs ಬಂದಿದೆ ಓಕೆನಾ ನರೇಷನ್ ಏನಂತ ಕೊಡ್ತೀರಾ ಬೀಂಗ್ ಡಿಬೆಂಚರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ ಸರ್ ಇದಕ್ಕೆ 6 marks ಸರ್ 6 journal ಎಂಟ್ರಿಗೆ 6 marks ಓಕೆನಾ ಆವಾಗ್ಲೇ ಮಾಡಿದ್ದು 12 marks ಇದಕ್ಕೆ 6 marks ಈಸಿಯಾಗಿ 18 marks ಕಣ್ಣು ಮುಚ್ಕೊಂಡು ಬರುತ್ತೆ ಓಕೆನಾ ಕ್ಲಿಯರಾ ಇದಕ್ಕೆ ಇದ್ರ ಮೇಲೆ 2 marks ಒಂದು 1 mark ಒಂದು ಟೋಟಲ್ ಎಷ್ಟಾಯ್ತು 20 marks ಆಯ್ತು ಸುಮ್ಮನೆನಾಯ್ತು ಅದು ಎಲ್ಲ ರಿಪೀಟ್ ಎಲ್ಲ ಒಂದೇ ತರ ಇರುತ್ತದೆ ಒಂದಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಓಕೆನಾ ಬರ್ಕೊಡಿ